ಸರ್ ಪ್ರೀತಿಯ ವೀಕ್ಷಕರೇ ನಾನು ನಿಮ್ಮ ಎಂಎಸ್ಎನ್ ಗ್ಲೇಂಡ್ ಕಾಮರ್ಸ್ ಕ್ಲಾಸಸ್ ಹಾಲೇಬೇಡೋದ್ರಿಂದ ಸೊ ಇವತ್ತು ನಾನು ಪಿ ಯು ಸಿ ದ್ವಿತೀಯ ವರ್ಷದ ವಿದ್ಯಾರ್ಥಿಗಳಿಗಾಗಿ ಮಾಡೆಲ್ ಕ್ವಶನ್ ಪೇಪರ್ನಲ್ಲಿ ಇರುವಂತಹ ರೇಷಿಯೋ ಅನಾಲಿಸಿಸ್ ಮೇಲೆ ಇರುವಂತಹ ಒಂದು ಪ್ರಾಬ್ಲಮ್ನ ಅನ್ವಯ ಮಾಡ್ತಾ ಇವತ್ತು ಬೆಳೆಸ್ತಾ ಇದ್ದೀನಿ ಸೊ ಅದನ್ನು ಯಾವ ವಿಷಯಕ್ಕೆ ಬೆಳೆಸ್ಬೇಕು ಅನ್ನೋದನ್ನ ಹೇಳ್ಕೊಡ್ತೀನಿ ಬಡ್ಡಿ ಸರಿ ಮತ್ತೆ ಆರು ರೇಷಿಯೋಗಳನ್ನ ಕೇಳಿದ್ದಾರೆ ಎಷ್ಟು ಕೇಳಿದ್ದಾರೆ ಆರು ಒಂದೇದು ಸ್ಟಾಕ್ ಟರ್ನ್ ಓವರ್ ರೇಷಿಯೋ ಕೇಳಿದ್ದಾರೆ ಸೊ ಸ್ಟಾಕ್ ಟರ್ನ್ ಓವರ್ ರೇಷಿಯೋ ಇಸ್ ಈಕ್ವಲ್ ಟು ಕಾಸ್ಟ್ ಆಫ್ ರೆವಿನ್ಯೂ ಫ್ರಮ್ ಆಪರೇಷನ್ಸ್ ಡಿವೈಡೆಡ್ ಬೈ ಅವರೇಜ್ ಇನ್ವೆಂಟ್ರಿ ಅಂತ ದಿಸ್ ಇಸ್ ದಿ ಫಾರ್ಮುಲಾ ಸೊ ಈ ಫಾರ್ಮುಲಾ ನಿಮಗೆ ಡೈರೆಕ್ಟ್ ಆಗಿ ಕಾಸ್ಟ್ ಆಫ್ ರೆವಿನ್ಯೂ ಫ್ರಮ್ ಆಪರೇಷನ್ಸ್ ಅಂತ ಕೊಟ್ಟಿರೋದಿಲ್ಲ ಅವರೇಜ್ ಇನ್ವೆಂಟ್ರಿ ಅಂತ ಕೊಟ್ಟಿರ್ತಾರೆ ಪ್ರಾಬ್ಲಮ್ ನಲ್ಲಿ ಬಟ್ ಅದಕ್ಕೆ ಬೇಕಾಗುವಂತ ಎಲ್ಲ ಇನ್ಫಾರ್ಮೇಶನ್ ಇಂಡೈರೆಕ್ಟ್ ಆಗಿ ಕೊಟ್ಟಿರ್ತಾರೆ ಸೊ ನಾವೇನ್ ಮಾಡ್ಬೇಕು ಫಸ್ಟ್ ಕ್ಯಾಲ್ಕುಲೇಷನ್ ಆಫ್ ಕಾಸ್ಟ್ ಆಫ್ ರೆವಿನ್ಯೂ ಫ್ರಮ್ ಆಪರೇಷನ್ಸ್ ಮಾಡಬೇಕು ಇದನ್ನ ಕ್ಯಾಲ್ಕುಲೇಷನ್ ಮಾಡಲಿಕ್ಕೆ ನಮ್ಮ ಕಡೆ ಎರಡು ದಾರಿಗಳಿದಾವೆ ಸೊ ಒಂದೇ ದಾರಿ ಏನು ಅಂದ್ರೆ ಓಪನಿಂಗ್ ಸ್ಟಾಕ್ ತಗೋಬೇಕು 10,000 ಇದೆ ಆಡ್ ಪರ್ಚೇಸಸ್ 55,000 ಇವೆರಡನ್ನು ಆಡ್ ಮಾಡಿದ್ರೆ 65 ಆಯ್ತು ಲೆಸ್ ಕ್ಲೋಸಿಂಗ್ ಸ್ಟಾಕ್ 15,000 ಕೊಟ್ಟಿದ್ದಾರೆ ಸೊ 65 ಅಂದ್ರೆ 50,000 ಇದಕ್ಕೆ ನಾವೇನು ಹೇಳ್ತೀವಿ ಕಾಸ್ಟ್ ಆಫ್ ರೆವಿನ್ಯೂ ಫ್ರಮ್ ಆಪರೇಷನ್ಸ್ ಅಂತ ಹೇಳ್ತೀವಿ ಅಥವಾ ಹಳೆ ಒಂದು ಬುಕ್ಸ್ ನಲ್ಲಿ ಹೋದ್ರೆ ಕಾಸ್ಟ್ ಆಫ್ ಗೂಡ್ಸ್ ಸೋಲ್ಡ್ ಅಂತ ಹೇಳ್ತಾರೆ ಏನಂತ ಹೇಳ್ತಾರೆ ಕಾಸ್ಟ್ ಆಫ್ ಗೂಡ್ಸ್ ಸೋಲ್ಡ್ ಎರಡು ಒಂದೇ ರೈಟ್ ಸೊ ಇದನ್ನ ಇನ್ನೊಂದು ರೀತಿಯಿಂದ ನಾವು ಏನು ಮಾಡ್ಬೋದು ಕ್ಯಾಲ್ಕುಲೇಟ್ ಮಾಡ್ಬೋದು ಕಾಸ್ಟ್ ಆಫ್ ರೆವಿನ್ಯೂ ಫ್ರಮ್ ಆಪರೇಷನ್ಸ್ ಈಕ್ವಲ್ ಟು ನೆಟ್ ಸೇಲ್ಸ್ ಮೈನಸ್ ಗ್ರಾಸ್ ಪ್ರಾಫಿಟ್ ಸೊ ಇಲ್ಲಿ ನೆಟ್ ಸೇಲ್ಸ್ ಎಷ್ಟು ಕೊಟ್ಟಿದ್ದಾರೆ 1,00,000 ಕೊಟ್ಟಿದ್ದಾರೆ ಪ್ರಾಬ್ಲಮ್ ಅಲ್ಲಿ ಮೈನಸ್ ಗ್ರಾಸ್ ಪ್ರಾಫಿಟ್ ಎಷ್ಟು ಕೊಟ್ಟಿದ್ದಾರೆ 50,000 ಕೊಟ್ಟಿದ್ದಾರೆ ಸೊ 1,00,000 ಮೈನಸ್ 50,000 ಮಾಡಿದ್ರೆ ಆನ್ಸರ್ ಎಷ್ಟು ಬಂತು 50,000 ಇಲ್ಲಿ ಎಷ್ಟು ಬಂದಿತ್ತು 50,000 ನೋಡಿ ಎರಡು ಸೇಮ್ ಆನ್ಸರ್ ಬರುತ್ತೆ ಅದಾ ಸೊ ಇದು ಯಾವುದಾದ್ರೂ ದಾರಿಯನ್ನು ಏನು ಮಾಡ್ಬೋದಿಲ್ಲ ಆಯ್ಕೆ ಮಾಡ್ಬೋದು ಸೊ ಅದೇ ರೀತಿಯಾಗಿ ನಮಗೆ 50,000 ಏನು ಸಿಕ್ಕಿದೆ ಕಾಸ್ಟ್ ಆಫ್ ರೆವಿನ್ಯೂ ಫ್ರಮ್ ಆಪರೇಷನ್ ಸಿಕ್ತು ಅವರೇಜ್ ಇನ್ವೆಂಟ್ರಿ ಕ್ಯಾಲ್ಕುಲೇಷನ್ ಮಾಡಬೇಕು ಅಂತಂದ್ರೆ ಸೊ ಅದಕ್ಕೊಂದು ಫಾರ್ಮುಲಾ ಬರುತ್ತೆ ಓಪನಿಂಗ್ ಸ್ಟಾಕ್ ಪ್ಲಸ್ ಕ್ಲೋಸಿಂಗ್ ಸ್ಟಾಕ್ ಡಿವೈಡೆಡ್ ಬೈ ಟೂ ಅಂತ ಮಾಡಬೇಕು ಏನು ಮಾಡಬೇಕು ಓಪನಿಂಗ್ ಸ್ಟಾಕ್ ಪ್ಲಸ್ ಕ್ಲೋಸಿಂಗ್ ಸ್ಟಾಕ್ ಡಿವೈಡೆಡ್ ಬೈ ಟೂ ಸೊ ಹಿಯರ್ 10,000 ಇಸ್ ದಿ ಓಪನಿಂಗ್ ಸ್ಟಾಕ್ ಆ್ಯಂಡ್ 15,000 ಇಸ್ ದಿ ಕ್ಲೋಸಿಂಗ್ ಸ್ಟಾಕ್ ಡಿವೈಡೆಡ್ ಬೈ ಟೂ ಇವೆರಡು ಸೇರಿಸಿದ್ರೆ 25,000 ಆಗುತ್ತೆ ಡಿವೈಡೆಡ್ ಬೈ ಟೂ ಮಾಡಿದ್ರೆ 12,500 ಬರುತ್ತೆ ಸೊ ನಮಗೆ ಈ ಎರಡು ಐಟಮ್ಗಳು ಇರೋದ್ರಿಂದ ಅದರದ್ದು ಫಿಗರ್ ಸಿಕ್ತು 50,000 ಮೈನಸ್ ಸಾರಿ 50,000 ಡಿವೈಡೆಡ್ ಬೈ 12,500 ಮಾಡಿದ್ರೆ ನಮಗೆ ಆನ್ಸರ್ ಏನು ಬರುತ್ತೆ 4 ಬರುತ್ತೆ ಅದ್ರ ಮುಂದೆ ನಾವೇನು ಬರಿಬೇಕು ಟೈಮ್ಸ್ ಬರಿಬೇಕು ಯಾಕಂದರೆ ಸ್ಟಾಕ್ ಟರ್ನ್ ಓವರ್ ರೇಷಿಯೋನ ನಾವು ಟೈಮ್ಸ್ ಒಳಗೆ ಏನು ಮಾಡ್ತೀವಿ ಡಿಪಿಕ್ಟ್ ಮಾಡ್ತೀವಿ ಹೇಳ್ತೀವಿ ಅಂತ ಇಲ್ಲಿ ಎರಡನೇದಾಗಿ ಟ್ರೇಡ್ ರಿಸೀವಬಲ್ ಟರ್ನ್ ಓವರ್ ರೇಷಿಯೋ ಕೇಳಿದ್ದಾರೆ ಟ್ರೇಡ್ ರಿಸೀವಬಲ್ ಟರ್ನ್ ಓವರ್ ರೇಷಿಯೋ ಅದರ ಫಾರ್ಮುಲಾ ಏನು ನೆಟ್ ಕ್ರೆಡಿಟ್ ಸೇಲ್ಸ್ ಡಿವೈಡೆಡ್ ಬೈ ಆವರೇಜ್ ರಿಟರ್ನ್ಸ್ ಸೊ ಇದನ್ನು ನೀವು ನೆಟ್ ಕ್ರೆಡಿಟ್ ಸೇಲ್ಸ್ ಅಂದೆ ಹೊಸ ಬುಕ್ ಪ್ರಕಾರ ಹೋದ್ರೆ ಇದನ್ನು ನಾವೇನಂತ ಹೇಳ್ಬೋದು ನೆಟ್ ಕ್ರೆಡಿಟ್ ರೆವಿನ್ಯೂ ಫ್ರಮ್ ಆಪರೇಷನ್ಸ್ ಅಂತ ತಗೋದು ನೆಟ್ ಕ್ರೆಡಿಟ್ ರೆವಿನ್ಯೂ ಫ್ರಮ್ ಆಪರೇಷನ್ಸ್ ಡಿವೈಡೆಡ್ ಬೈ ಆವರೇಜ್ ರಿಟರ್ನ್ಸ್ ಅಂತ ತಗೋದು ಸೊ ಇಲ್ಲಿ ಸೇಲ್ಸ್ ಏನು ಕೊಟ್ಟಿದ್ದಾರೆ 1,00,000 ಕೊಟ್ಟಿದ್ದಾರೆ ಎವರೇಜ್ ರಿಟರ್ನ್ಸ್ ಯಾವ ರೀತಿ ಮಾಡಬೇಕು ಅಂದರೆ ಎವರೇಜ್ ರಿಟರ್ನ್ಸ್ ಇಸ್ ಈಕ್ವಲ್ ಟು ಎವರೇಜ್ ರಿಟರ್ನ್ಸ್ ಇಸ್ ಈಕ್ವಲ್ ಟು ಓಪನಿಂಗ್ ರಿಟರ್ನ್ಸ್ ಪ್ಲಸ್ ಓಪನಿಂಗ್ ಬಿಲ್ಸ್ ರಿಸೀವಬಲ್ ಪ್ಲಸ್ ಕ್ಲೋಸಿಂಗ್ ಡೇಟರ್ಸ್ ಪ್ಲಸ್ ಕ್ಲೋಸಿಂಗ್ ಬಿಲ್ಸ್ ರಿಸೀವಬಲ್ ಡಿವೈಡೆಡ್ ಬೈ ಟೂ ಸೊ ಇಲ್ಲಿ ನಮಗೆ ಡೇಟರ್ಸ್ ಮತ್ತು ಬಿಲ್ಸ್ ರಿಸೀವಬಲ್ ಬ್ಯಾಲೆನ್ಸ್ ಶೀಟ್ನಲ್ಲಿ ಅಸೆಟ್ಸ್ ಆಗಿ ಕೊಟ್ಟಿದ್ದಾರೆ ಅಲ್ಲಿ ಎಷ್ಟು ಕೊಟ್ಟಿದಾರಲ್ಲ ಅದನ್ನೇ ನಾವೇನು ಮಾಡಬೇಕು ಓಪನಿಂಗು ಅಷ್ಟೇ ಇದೆ ಕ್ಲೋಸಿಂಗು ಅಷ್ಟೇ ಇದೆ ಅಂತ ತೊಗೋಬೇಕು ಸೊ ಓಪನಿಂಗು 15,000 ಇದೆ ಸೊ ಕ್ಲೋಸಿಂಗು ನಾನು ಅಷ್ಟೇ ಅಂತ ತೊಗೊಂಡಿದ್ದೀನಿ ಸೊ ಓಪನಿಂಗ್ ಬಿಲ್ಸ್ ರಿಸೀವಬಲ್ 12,500 ಇದೆ ಕ್ಲೋಸಿಂಗು ಅಷ್ಟೇ ಅಂತ ತೊಗೊಂಡಿದ್ದೀನಿ ಡಿವೈಡೆಡ್ ಬೈ ಟೂ ಇವೆಲ್ಲ ಸೇರಿಸಿದ್ರೆ 55,000 ಆಯಿತು ಡಿವೈಡೆಡ್ ಬೈ ಟೂ ಮಾಡಿದ್ರೆ 27,500 ನಮಗೆ ಆನ್ಸರ್ ಸಿಕ್ತು ಸೊ ಇಲ್ಲಿ 1,00,000 ಡಿವೈಡೆಡ್ ಬೈ 27,500 ಈ ರೀತಿ ಆನ್ಸರ್ ಮಾಡಿದ್ರೆ ನಮಗೆ 3.6363 ಸಿಗುತ್ತೆ ಅಥವಾ ನೀವು ಅದನ್ನು 4 times ಅಂತ ಬರೀಬಹುದು ಓಕೆ ಇನ್ನು ಮೂರನೇ ರೇಷಿಯೋ ಹೋಗೋಣ ಟ್ರೇಡ್ ಪೇಬಲ್ ಟರ್ನ್ ಓವರ್ ರೇಷಿಯೋ ಸೊ ಇಲ್ಲಿ ಟ್ರೇಡ್ ಪೇಬಲ್ ಟರ್ನ್ ಓವರ್ ರೇಷಿಯೋ ಇಟ್ಕೊಂಡು ನೆಟ್ ಕ್ರೆಡಿಟ್ ಪರ್ಚೇಸಸ್ ಡಿವೈಡೆಡ್ ಬೈ ಅವರೇಜ್ ಕ್ರೆಡಿಟರ್ಸ್ ಅಂತ ಇದೆ ಸೊ ಇಲ್ಲಿ ಅವರೇಜ್ ಕ್ರೆಡಿಟರ್ಸ್ ಅನ್ನ ನಾವು ಓಪನಿಂಗ್ ಕ್ರೆಡಿಟರ್ಸ್ ಜಸ್ಟ್ ಲೈಕ್ ಅವರೇಜ್ ಡೇಟರ್ಸ್ ಮಾಡ್ತೀವಲ್ಲ ಇಲ್ಲಿ ಒಂದು ಹೆಸರು ಚೇಂಜ್ ಆಗುತ್ತೆ ಕ್ರೆಡಿಟರ್ಸ್ ಬರುತ್ತೆ ಓಪನಿಂಗ್ ಕ್ರೆಡಿಟರ್ಸ್ ಪ್ಲಸ್ ಓಪನಿಂಗ್ ಬಿಲ್ಸ್ ಪೇಬಲ್ ಪ್ಲಸ್ ಕ್ಲೋಸಿಂಗ್ ಕ್ರೆಡಿಟರ್ಸ್ ಪ್ಲಸ್ ಕ್ಲೋಸಿಂಗ್ ಬಿಲ್ಸ್ ಪೇಬಲ್ ಡಿವೈಡೆಡ್ ಬೈ ಟೂ ಸೊ 25,000 ಕ್ರೆಡಿಟರ್ಸ್ ಇದೆ ನಾ ಕ್ಲೋಸಿಂಗು ಅಷ್ಟೇ ಇದೆ ಅಂತ ಅಂದ್ಕೊಂಡಿದ್ದೀನಿ ಬಿಲ್ಸ್ ಪೇಬಲ್ ಎಷ್ಟಿದೆ 15,000 ಇದೆ ಕ್ಲೋಸಿಂಗು ಅಷ್ಟೇ ಇದೆ ಅಂತ ಅಂದ್ಕೊಂಡಿದ್ವಿ ಡಿವೈಡೆಡ್ ಬೈ ಟೂ
ಸೊ ಇನ್ನೆಲ್ಲ ಸೇರಿಸಿದ್ರೆ 80,000 ಆಗುತ್ತೆ, ಡಿವೈಡೆಡ್ ಬೈ ಟೂ ಮಾಡಿದ್ರೆ 40,000 ಬರುತ್ತೆ. ಸೊ 55,000 ಡಿವೈಡೆಡ್ ಬೈ 40 ಮಾಡಿದ್ರೆ 1.375 ಟೈಮ್ಸ್ ಅಂತ ನಮಗೆ ಏನಾಗುತ್ತೆ ಆನ್ಸರ್ ಸಿಗುತ್ತೆ. ಓಕೆ, ಇನ್ನು ನಾಲ್ಕನೇದಾಗಿ ಗ್ರಾಸ್ ಪ್ರಾಫಿಟ್ ರೇಷಿಯೋ. ಇದು ಅಂತೂ ನಿಮಗೆ ರೆಡಿಮೇಡ್ ಆನ್ಸರ್ ಆಲ್ರೆಡಿ ಏನಿರುತ್ತೆ ಆ ಕ್ವಶನಲ್ಲೇ ಇರುತ್ತೆ. ಯಾಕಂದ್ರೆ ಗ್ರಾಸ್ ಪ್ರಾಫಿಟ್ ರೇಷಿಯೋ ಇಸ್ ಈಕ್ವಲ್ ಟು ಗ್ರಾಸ್ ಪ್ರಾಫಿಟ್ ಡಿವೈಡೆಡ್ ಬೈ ನೆಟ್ ಸೇಲ್ಸ್ ಇಂಟು 100. ಗ್ರಾಸ್ ಪ್ರಾಫಿಟ್ ನಮಗೆ 50,000 ಅಂತ ಕೊಟ್ಟಿದ್ದಾರೆ, ಸೇಲ್ಸು ಕೂಡ ಕೊಟ್ಟಿದ್ದಾರೆ 1 lakh, ಇಂಟು 100 ಮಾಡಿಬಿಡ್ರೆ ನಮಗೆ ಆನ್ಸರ್ ಸಿಗುತ್ತೆ ಎಷ್ಟು ಬರುತ್ತೆ 50%. ನೆಕ್ಸ್ಟ್ ಐದನೇದು ಆಪರೇಟಿಂಗ್ ರೇಷಿಯೋ ಕೇಳಿದ್ದಾರೆ. ಆಪರೇಟಿಂಗ್ ರೇಷಿಯೋದು ಫಾರ್ಮುಲಾ ಏನಪ್ಪ ಅಂದರೆ ಕಾಸ್ಟ್ ಆಫ್ ರೆವೆನ್ಯೂ ಫ್ರಮ್ ಆಪರೇಷನ್ಸ್ ಪ್ಲಸ್ ಆಪರೇಟಿಂಗ್ ಎಕ್ಸ್ಪೆನ್ಸಸ್ ಡಿವೈಡೆಡ್ ಬೈ ನೆಟ್ ಸೇಲ್ಸ್ ಇಂಟು 100. ಸೊ ಕಾಸ್ಟ್ ಆಫ್ ರೆವೆನ್ಯೂ ಫ್ರಮ್ ಆಪರೇಷನ್ಸ್ ನಾವು ಫಸ್ಟಿಗೆ ಏನು ಮಾಡಿದ್ವಿ, ಕ್ಯಾಲ್ಕುಲೇಷನ್ ಮಾಡಿದ್ವಿ, ಅದು 50,000 ಇದೆ. ನೆಕ್ಸ್ಟ್ ಆಪರೇಟಿಂಗ್ ಎಕ್ಸ್ಪೆನ್ಸಸ್ ಅಂದರೆ ಯಾವ್ಯಾವ ಅಂದರೆ ಅಡ್ಮಿನಿಸ್ಟ್ರೇಟಿವ್ ಎಕ್ಸ್ಪೆನ್ಸು ಮತ್ತು ಸೆಲ್ಲಿಂಗ್ ಎಕ್ಸ್ಪೆನ್ಸಸ್. ಏನು ಅಡ್ಮಿನಿಸ್ಟ್ರೇಟಿವ್ ಮತ್ತು ಸೆಲ್ಲಿಂಗ್ ಎಕ್ಸ್ಪೆನ್ಸಸ್ಸು ಆಪರೇಟಿಂಗ್ ಎಕ್ಸ್ಪೆನ್ಸಸ್ ನೋಡ್ಕೊಳ್ತಾ ಇದ್ದಾವೆ. ಇಲ್ಲಿ 15,000 ಇದೆ, ಇಲ್ಲಿ 12,000 ಇದೆ, ಎರಡೂ ಸೇರಿಸಿದ್ರೆ 27,000. ಸೊ 15,000 ಪ್ಲಸ್ 27,000 ಡಿವೈಡೆಡ್ ಬೈ 1 lakh ಇಂಟು 100 ಮಾಡಿದ್ರೆ ಹೌ ಮಚ್ ವಿ ಆರ್ ಗೋಯಿಂಗ್ ಟು ಗೆಟ್, ವಿ ಆರ್ ಗೋಯಿಂಗ್ ಟು ಗೆಟ್ ಆಸ್ ಅ ಆನ್ಸರ್ 77%. ಓಕೆ, ಇನ್ನು ಕೊನೆಯದಾಗಿ ನೆಟ್ ಪ್ರಾಫಿಟ್ ರೇಷಿಯೋ ಕೇಳಿದ್ದಾರೆ. ಅದು ಕೂಡ ತುಂಬ ಸುಲಭವಾಗಿ ಮಾಡ್ಬೋದು. ನೆಟ್ ಪ್ರಾಫಿಟ್ ಡಿವೈಡೆಡ್ ಬೈ ನೆಟ್ ಸೇಲ್ಸ್ ಇಂಟು 100. ಸೊ ಇಲ್ಲಿ ನೆಟ್ ಪ್ರಾಫಿಟ್ 20,000 ಕೊಟ್ಟಿದ್ದಾರೆ, ಸೇಲ್ಸು 1 lakh ಆ್ಯಸ್ ಯೂಶುವಲ್. ಸೊ ಇಂಟು 1,000 ಮಾಡಿದರೆ, ಸಾರಿ ಇಂಟು 100 ಮಾಡಿದರೆ ನಮಗೆ 20% ಆನ್ಸರ್ ಸಿಗ್ತದೆ. ಓಕೆ ವಿದ್ಯಾರ್ಥಿಗಳೇ, ಇದು ಬಿಕಾಮ್ ಅಂತಿಮ ವರ್ಷದ ವಿದ್ಯಾರ್ಥಿಗಳಿಗಾಗೂ ಕೂಡ ಏನಾಗುತ್ತೆ ಈ ಒಂದು ಪ್ರಾಬ್ಲಮ್ಮು ಅವ್ರಿಗೂ ಕೂಡ ಏನಾಗುತ್ತೆ ಹೆಲ್ಪ್ ಆಗುತ್ತೆ ಅಂತ ನಾನು ಹೇಳ್ತಾ ಇದ್ದೀನಿ. ಐ ಹೋಪ್ ನಿಮಗೆ ಈ ಒಂದು ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಇಷ್ಟ ಆಗಿದ್ರೆ ಹೆಚ್ಚು ಹೆಚ್ಚು ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ನನ್ನ ಚಾನಲ್ನ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ಹೆಚ್ಚಿನ ಇನ್ನೂ ವಿಡಿಯೋಗಳು ನಿಮಗೆ ಯಾವುದೇ ಒಂದು ಈ ಸಬ್ಜೆಕ್ಟ್ ಮೇಲೆ ಬೇಕಾಗಿತ್ತು ಅಂತಂದರೆ ನೀವೇನು ಮಾಡ್ಬೋದು, ನನಗೆ ಕಮೆಂಟ್ ಬಾಕ್ಸ್ನಲ್ಲಿ ನಿಮ್ಮ ಕಮೆಂಟ್ಸ್ಗಳನ್ನ ಹಾಕ್ಬೋದು, ನಾನು ಅದ್ರ ಮೇಲೆ ಗಮನ ಹರಿಸ್ಲಿಕ್ಕೆ ಇಷ್ಟಪಡ್ತೀನಿ. ಮತ್ತು ಇನ್ನೊಂದು ಏನಪ್ಪ ಅಂದರೆ ಸಾಮಾಜಿಕ ಅಂತರ, ನಿಮ್ಮಲ್ಲಿ ಒಂದು ಕಳಕಳಿಯಿಂದ ನಾನು ಬೇಡ್ಕೊಳ್ತಾ ಇದ್ದೀನಿ, ಹೇಳ್ತಾ ಇದ್ದೀನಿ, ಸಾಮಾಜಿಕ ಅಂತರವನ್ನು ಕಾಪಾಡ್ಕೊಳ್ಳಿ, ಮಾಸ್ಕ್ಗಳನ್ನು ಬಳಸಿ, ಆದಷ್ಟು ಸ್ವಚ್ಛತೆಯನ್ನು ಕಾಪಾಡ್ಕೊಳ್ಳಿ. ಆ್ಯಂಡ್ ಲಾಸ್ಟ್ ಬಟ್ ನಾಟ್ ಲೀಸ್ಟ್, ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್.